ಬಂದ್ 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 ನಾಳೆ ಕರ್ನಾಟಕ ಬಂದ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ಬಂದ್ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಬಂದ್ಗೆ ಕರೆ ಕೊಡಲಾಗಿದೆ ಕನ್ನಡಿಗರ ಕಿಚ್ಚಿನ ಹೋರಾಟಕ್ಕೆ ಕರುನಾಡು ಸ್ತಬ್ಧವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ ನಾಳೆ ಮನೆಯಿಂದ ಹೊರಬರಬಹುದಾ ಇಲ್ವಾ ಸ್ಕೂಲು ಕಾಲೇಜು ಇರುತ್ತಾ ಇರಲ್ವಾ ಬಸ್ ಆಟೋ ಕ್ಯಾಬ್ ನಾಳೆ ಓಡಾಡುತ್ತಾ ಓಡಾಡೋದಿಲ್ವಾ ಏನಿರುತ್ತೆ ಏನಿರಲ್ಲ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಕೆಲವೇ ಕ್ಷಣಗಳು ಓಕೆ ಯಾವುದೇ ಒಂದು ಬಂದ್ ಯಶಸ್ವಿ ಆಗಬೇಕು ಅಂತಂದರೆ KSRTC ಮತ್ತು BMTC ಬಸ್ಗಳು ರಸ್ತೆಗೆ ಇಳಿಬಾರದು ಈಗ ನಾಳೆ ಬಸ್ ಇರುತ್ತಾ ಇರಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ ಕರ್ನಾಟಕ ಬಂದ್ ಸಾರಿಗೆ ನೌಕರರ ನೈತಿಕ ಬೆಂಬಲ ಇದೆ ಓಕೆ ಕರ್ನಾಟಕ ಬಂದ್ಗೆ ಸಾರಿಗೆ ನೌಕರರ ನೈತಿಕ ಬೆಂಬಲ ಇದೆ ಅಂತಕ್ಕಂಥ ಮಾಹಿತಿ ಇವಾಗಲೇ ನಮಗೆ ಲಭ್ಯ ಆಗಿದೆ AITUC ಮತ್ತು CITU ಸೇರಿದಂತೆ ಯಾವ್ಯಾವ ಸಂಘಟನೆ ಇದೆ ಆ ಸಂಘಟನೆಯ ನೌಕರರೆಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಸಾರಿಗೆ ನೌಕರರು ಬಸ್ ಸಂಚಾರವನ್ನು ಸ್ಥಗಿತಗೊಳಿಸೋದಿಲ್ಲ ಅಂದರೆ ಅಲ್ಲಿಗೆ ನಾಳೆಗೆ KSRTC ಮತ್ತು BMTC ಬಸ್ ಸಂಚಾರ ಇರುತ್ತೆ ಆದರೆ ಪರಿಸ್ಥಿತಿ ನೋಡಿಕೊಂಡು ಬಸ್ ಸಂಚಾರ ಮಾಡೋದಕ್ಕೆ ತೀರ್ಮಾನ ಅಂದರೆ ಎಲ್ಲಾದರೂ ಪ್ರತಿಭಟನೆ ಅಥವಾ ಕಲ್ಲು ತೂರಾಟದಂತಹ ಅಹಿತಕರ ಘಟನೆ ನಡೆದರೆ ಮಾತ್ರ ಆಗ ಸಂಚಾರವನ್ನು ಸ್ಥಗಿತ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಆದರೆ ಸದ್ಯಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಕೇವಲ ಇದು ನೈತಿಕ ಬೆಂಬಲ ಹಾಗಂತ ನಾವು ಬಸ್ಸನ್ನು ನಿಲ್ಲಿಸಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಸ್ ನಾಳೆ ಈಗಿನ ಮಾಹಿತಿಯ ಪ್ರಕಾರ ನಾಳೆ ಇರುತ್ತೆ ಪರಿಸ್ಥಿತಿ ನೋಡಿಕೊಂಡು ಮುಂದಿನ ತೀರ್ಮಾನ ಅಂತ ಹೇಳಿದ್ದಾರೆ ನಾವು ಕೂಡ ಬಹಳ ಹಿಂದಿನಿಂದಲೂ ಕೂಡ ಈ ಕಾರ್ಖಾನೆಗಳಲ್ಲಿ ಬೇರೆ ಸಂಘ ಸಂಸ್ಥೆಗಳಲ್ಲಿ ಖಾಸಗಿ ಎಲ್ಲರೂ ಕೂಡ ಕನಿಷ್ಠ 80% ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ರ ವರದಿ ಇದೆ ನಾವು ಕೂಡ ಹೋರಾಟ ಮಾಡಿ ಹಲವಾರು ಕಡೆ ಜಾರಿ ಮಾಡಿಸಿದ್ದೀವಿ ನಾವು ಇಲ್ಲಿ ಕೈಗಾರಿಕೆಗಳಿಗೆ ಮಾಡಿಸಿದ್ದೀವಿ ಸೊ ಹಾಗಾಗಿ ಆ ಬೇಡಿಕೆ ಬಗ್ಗೆ ನಮ್ಮದು ಸಹಮತ ಇದೆ ನಮ್ಮ ಸಂಪೂರ್ಣ ನೈತಿಕ ಬೆಂಬಲ ಇದೆ ಯಾವುದೇ ಸಂಘಟನೆಗಳು ಮಾಡಲಿ ಅವ್ರ ಕರೆಗೆ ನಾವು ಸಂಪೂರ್ಣವಾಗಿ ಅವರಿಗೆ ಆ ಬೇಡಿಕೆ ಬಗ್ಗೆ ನಮ್ಮ ಬೆಂಬಲ ಇದೆ ನಮ್ಮ ನೈತಿಕ ಬೆಂಬಲ ಇದೆ ಬಹುಶಃ ನಾವು ಬಲವಂತವಾಗಿ ಬಂದ್ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಅದು ಕಷ್ಟವಾಗ್ಬೋದು ಆದರೆ ನಮ್ಮ ಬೆಂಬಲ ಇದೆ ಅದರಲ್ಲಿ ಏನು ಅನುಮಾನವೇ ಇಲ್ಲ ಅವರು ಒಳ್ಳೆ ಕಾಸಿಗೆ ಕರೆ ಕೊಟ್ಟಿದ್ದಾರೆ ಯಾಕೆಂದರೆ ಇವನ್ ನಮ್ಮ ಬೇಡಿಕೆಗಳ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಮಾಡಿದ ಕಷ್ಟವಾದ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಮ್ಮ ನೈತಿಕ ಅದು ಬೆಂಬಲ ಇದೆ ಸಂಪೂರ್ಣವಾಗಿ ಅದನ್ನು ಜಾರಿ ಮಾಡಬೇಕು ಯಾಕೆಂತ ಹೇಳಿದ್ರೆ ಕೆಲವು ಫ್ಯಾಕ್ಟ್ರಿಗಳು ಈಗಲೂ ಕೂಡ ಕೆಲವು ಸಂಘ ಸಂಸ್ಥೆಗಳಲ್ಲಿ ಕಾಯಿಸ್ತಾಗೆ ಅವರು ಹೊರಗಡೆ ಜನ ಕರ್ಕೊಂಡ್ಬಂದು ಮಾಡಿಸ್ತಾರೆ ಅವ್ರಿಗೆ ವಿರೋಧ ನಮ್ಮದು ಇಲ್ಲ ಆದರೂ ಕೂಡ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕು 80% ಕೆಲಸ ಕೊಡಬೇಕು ಎಕ್ಸೆಪ್ಟ್ ತುಂಬ ನೈಪುಣ್ಯತೆ ಇರತಕ್ಕಂಥವ್ರು ಹೈಲಿ ಎಕ್ಸ್ಪರ್ಟೈಸ್ ಅಂಥದ್ದು ಬಿಟ್ಟರೆ ಬಾಕಿ 80% ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅನ್ನೋದು ನಮ್ಮದು ಕೂಡ ಬೇಡಿಕೆಯಾಗಿದೆ ಸಂಪೂರ್ಣವಾದದ್ದು ಬೆಂಬಲ ಇದೆ ಅಂತ AITUC ಪರವಾಗಿ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಕೂಡ ನಾವು ಅದನ್ನು ಬೆಂಬಲಿಸ್ತೀವಿ ಈ ನಡುವೆ ಶಾಲಾ ಕಾಲೇಜುಗಳು ಬಂದ್ಗೆ ಕರೆ ಕೊಟ್ಟಾಗ ಬಂದ್ ಆದರೆ ಆ ಬಂದ್ ಕೂಡ ಯಶಸ್ವಿ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಇಲ್ವಾ ಅಂತಕ್ಕಂಥ ಮತ್ತೊಂದು ಪ್ರಶ್ನೆ ಮೂಡ್ತಕ್ಕಂಥದ್ದು ಸಹಜ ಆದರೆ ಈಗಿನ ಮಾಹಿತಿಯ ಪ್ರಕಾರ ಸ್ಕೂಲಿಗೆ ರಜೆ ಘೋಷಣೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಪರಿಸ್ಥಿತಿ ನೋಡಿಕೊಂಡು ಆಯಾ ಶಿಕ್ಷಣ ಸಂಸ್ಥೆಯವರು ನಿರ್ಧಾರವನ್ನು ಕೈಗೊಳ್ಳಬಹುದು ಫೆಬ್ರವರಿ 12 ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂದರೆ ಇವತ್ತು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾಹಿತಿ ಈಗ ಶಾಲಾ ಕಾಲೇಜುಗಳ ವತಿಯಿಂದ ಬಂದಿದೆ ಹಾಗಾಗಿ ನಾಳೆ ಬಂದ್ಗೆ ಶಾಲಾ ಕಾಲೇಜುಗಳು ಬೆಂಬಲವನ್ನು ಕೊಡ್ತಾರಾ ಏಕೆಂದರೆ ಎಲ್ಲ ಎಕ್ಸಾಮ್ ಟೈಮ್ ಇವಾಗ ಎಲ್ಲ ಕಡೆ ಸ್ಪೆಷಲ್ ಕ್ಲಾಸು ಪೋರ್ಷನ್ ಕವರ್ ಆಗಿಲ್ಲ ಈಗಾಗಲೇ ಸಾಕಷ್ಟು ಬಂದ್ಗಳಾಯಿತು ಬಂದ್ಗಳ ಸಂದರ್ಭದಲ್ಲಿ ರಜೆಯನ್ನು ಕೊಟ್ಟಿದ್ದರು ಹಾಗಾಗಿ ಪೋರ್ಷನ್ ಕವರ್ ಆಗಿಲ್ಲ ಈ ಎಕ್ಸಾಮ್ ಟೈಮ್ನಲ್ಲಿ ಏನಾದರೂ ನಾವು ಒಂದೊಂದು ದಿನ ಸ್ಕೂಲ್ಗೆ ಬಂದ್ ಮಾಡಿಬಿಟ್ರೆ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇಲ್ಲಿ ತನಕ ಇನ್ನೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಇವತ್ತೇನೋ ಒಂದು ಮೀಟಿಂಗ್ ಇದೆಯಂತೆ ಆ ಮೀಟಿಂಗ್ ನೋಡಿಕೊಂಡು ನಾವು ತೀರ್ಮಾನ ಮಾಡ್ತೀವಿ ಅಂತ ಶಾಲಾ ಕಾಲೇಜಿನ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕ ಬಂದ್ ತಕ್ಷಣ ಮತ್ತೊಮ್ಮೆ ರಾಜ್ಯಾದ್ಯಂತ ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದರಲ್ಲೂ ಕರ್ನಾಟಕ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಈ ಬಂದ್ಗೆ ಮಾನಸಿಕವಾಗಿ
ಹಾಗೂ ಖಾಸಗಿ ಅನುದಾನ ಶಿಕ್ಷಣ ಸಂಸ್ಥೆ ಸದಾ ಬೆಂಬಲವನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರೀಕ್ಷೆಯ ಸಂದರ್ಭ ಆಗಿರೋದ್ರಿಂದ ರಾಜ್ಯಗಳು ಕೊಡತಕ್ಕಂತ ವಿಷಯದಲ್ಲಿ ಈ ಕ್ಷಣದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೇನು 10-11 ತಾರೀಕು 12 ತಾರೀಕು ಸಂದರ್ಭದಲ್ಲಿ ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಾಗುವುದು. ಆದರೆ ಬೆಂಬಲ ಸದಾ ಕನ್ನಡ ಪರವಾಗಿ ಇದ್ದೇ ಇರುತ್ತೆ. ಓಕೆ, ಇನ್ನೂ ತೀರ್ಮಾನ ಆಗಿಲ್ಲ, ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಈ ನಡುವೆ ಆಟೋ ನಮ್ಮ ಬೆಂಗಳೂರು ಸೇರಿದಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಜನ ಅತಿ ಹೆಚ್ಚಾಗಿ ಅವಲಂಬಿಸಿರ್ತಕ್ಕಂಥದ್ದು ಆಟೋ. ನಾಳೆ ಆಟೋ ಸಿಗುತ್ತಾ ಹಾಗಾದರೆ? ಎಲ್ಲರೂ ಹೋಗಬೇಕು ಅಂತಂದರೆ, ಒಂದು ವೇಳೆ ಬಸ್ ಸಿಗಲಿಲ್ಲಪ್ಪ, ಅಟ್ಲೀಸ್ಟ್ ಆಟೋ ಸಿಗುತ್ತಾ? ಬೆಂಗಳೂರು ಆಟೋ ಮತ್ತು ಟ್ಯಾಕ್ಸಿ ಯೂನಿಯನ್ನಿಂದ ಬಂದ್ಗೆ ಬೆಂಬಲ ಸಿಕ್ಕಿದೆ. 1,00,000 ಆಟೋ ಸಂಚಾರ ನಾಳೆ ಸ್ತಬ್ಧವಾಗುತ್ತೆ. ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಸಂಚಾರ ಸ್ತಬ್ಧವಾಗಬಹುದು ಅಂತಕ್ಕಂಥ ಮಾಹಿತಿ. ಅಂದರೆ ಈ ಆಟೋದವರಲ್ಲಿ ಕೆಲವು ಬೇರೆ ಬೇರೆ ಅಸೋಸಿಯೇಷನ್ಗಳಿದೆ. ಕೆಲವೊಂದು ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಆದರೂ ಕೂಡ ನಾಳೆ ಸುಮಾರು 1,00,000 ಆಟೋಗಳು ಬಂದ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಒಂದು ವೇಳೆ ನೀವೇನಾದ್ರೂ ಆಟೋ ಮೇಲೆ ಅವಲಂಬಿತರಾಗಿದ್ದರೆ, ಆಟೋ ಮೇಲೆ ಡಿಪೆಂಡ್ ಆಗಿದ್ದರೆ, ಸೊ ನಾಳೆ ನಿಮಗೆ ಆಟೋ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ ಅಂತಕ್ಕಂಥ ಮಾಹಿತಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ಆಟೋ ಚಾಲಕರ ಸಂಘಟನೆಗಳಿಂದ ಈ ಏನು ಕನ್ನಡಿಗರಿಗೆ ಉದ್ಯೋಗ ಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆನೂ ಅದೇ ಸಹ ಇತ್ತು. ಈಗ ನಾಗೇಶ್ವರ ನೇತೃತ್ವ ತಗೊಂಡಿರೋದ್ರಿಂದ ಇದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಘೋಷಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಈಗ ಓಲಾ ಊಬರ್ ಅಂತ ಕಂಪ್ನಿಗಳಲ್ಲಿ ಚಾಲಕರು ಅನ್ಯ ಭಾಷಿಕರು ಬಂದು ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವ್ರಿಗೂ ಅವ್ರಿಗೂ ಅರ್ಥನೇ ಆಗಲ್ಲ ಕಮ್ಯುನಿಕೇಷನ್. ಅದರಿಂದ ಏನಾಗ್ತಾ ಇದೆ, ತುಂಬ ಬ್ಲ್ಯಾಕ್ ಲಿಸ್ಟ್ ಹಾಕೋದಾಗಲಿ ಡ್ರೈವರ್ಗಳನ್ನ ತುಂಬ ತೊಂದರೆ ಆಗ್ತಾ ಇದೆ. ಅಲ್ಲೂ ಕನ್ನಡದವರೇ ಇದ್ದರೆ ಏನಾಗುತ್ತೆ, ಒಂದು ಮಾತಿನಲ್ಲೇ ಪರಿಹಾರ ಆಗಿ ಎಲ್ಲರಿಗೂ ಒಂದು ಇದಾಗುತ್ತೆ. ಏನಾಗುತ್ತೆ, ಉತ್ತರ ಭಾರತದಿಂದ ಸುಮಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಏನಾಗುತ್ತೆ, ನಾವು ಅವ್ರ ಕೆಳಗಡೆ ಹೋಗಿ ನಿಂತ್ಕೊಂಡು ಒಂದು ಕೆಲಸ ಕೇಳುವಂಥ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈ ಹೋರಾಟ ಯಾವಾಗಲೂ ಆಗಬೇಕಿತ್ತು, ಇವತ್ತು ಆಗ್ತಾ ಇದೆ. ಆದ್ದರಿಂದ ಈ ಹೋರಾಟಕ್ಕೆ ನಮ್ಮ ಟ್ಯಾಕ್ಸಿ, ಆಟೋ ಮತ್ತು ಸಂಘಟನೆಗಳು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ನಾವು 13ನೇ ತಾರೀಕು ನಡೀತಕ್ಕಂಥ ಕನ್ನಡ ಪರ ಸಂಘಟನೆಗಳೇನು ಬಂದ್ ಕರೆ ಕೊಟ್ಟಿದ್ದಾರೆ. ಇದು ಸರೋಜಿನಿ ಮಹಿಷಿ ವರದಿಯನ್ನು ಏನು ಕನ್ನಡಿಗರಿಗಾಗಿ ಉದ್ಯೋಗ ಅನ್ನೋದೇಳಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದು ನ್ಯಾಯಯುತವಾಗಿರೋದ್ರಿಂದ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಸೊ ಈ ಒಂದು ಬೆಂಬಲದಲ್ಲಿ ಸುಮಾರು 12 ಟ್ಯಾಕ್ಸಿ ಸಂಘಟನೆಗಳು ಮತ್ತು 8 ಆಟೋ ಸಂಘಟನೆಗಳು ಮತ್ತು ವಿವಿಧ ನಮ್ಮ ಮ್ಯಾಕ್ಸಿ ಕ್ಯಾಬ್ಗಳು ಇವರೆಲ್ಲರೂ ಸಹ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಯಾರು ಮುಂದಿನ ನಮ್ಮ ಪೀಳಿಗೆಗಾಗಿ, ಕನ್ನಡದ ನಾಡಿನ ಮಕ್ಕಳಿಗಾಗಿ, ಅಥವಾ ಚಾಲಕರ ಮಕ್ಕಳಿರ್ಬೋದು, ಅಥವಾ ಕಾರ್ಮಿಕರ ಮಕ್ಕಳಿರ್ಬೋದು, ಅಥವಾ ಅಸಂಘಟಿತರ ಚಾಲಕರ ಮಕ್ಕಳಿರ್ಬೋದು, ಯಾರಿಗೆ ಮಕ್ಕಳಿಗೆ ಅವ್ರಿಗೆ ಉದ್ಯೋಗ ಸಿಗಲಿ ಅನ್ನೋದಷ್ಟೇ ನಮ್ಮ ಒತ್ತಾಯ. ಸರ್ಕಾರಕ್ಕೆ ಕೂಡಲೇ ಅದನ್ನು ಜಾರಿಗೆ ಮಾಡಬೇಕಂತೇಳಿ ಇವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಓಕೆ, ಆಟೋ ಅಂತೂ ಇರೋಲ್ಲ, ಆಟೋ ಇಲ್ಲ ಬೇಡಪ್ಪ, ಬೆಂಗಳೂರಿನಲ್ಲಿ ಓಲಾ ಊಬರ್ ಮೇಲೆ ಡಿಪೆಂಡ್ ಆಗೋಣ ಅಂತಂದರೆ ಓಲಾ ಊಬರ್ ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾಳೆಯ ಬಂದ್ಗೆ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಓಲಾ ಊಬರ್ ಮತ್ತು ಟ್ಯಾಕ್ಸಿ ಸಂಚಾರ ನಾಳೆ ಇರೋದಿಲ್ಲ, ಸಂಪೂರ್ಣವಾಗಿ ಓಲಾ ಊಬರ್ ಟ್ಯಾಕ್ಸಿ ಬಂದ್ ಮಾಡ್ತಾ ಇದ್ದಾರೆ. ಓಲಾ ಊಬರನ್ನು ನೆಚ್ಚಿಕೊಂಡು ನಾಳೆ ಪ್ರಯಾಣ ಮಾಡೋದಕ್ಕೆ ಹೋಗಬೇಡಿ, ಲಾರಿ ಸಂಚಾರ ಮಾತ್ರ ಯಥಾಸ್ಥಿತಿ ಇರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಓಲಾ ಊಬರ್ ತುಂಬ ಬೆಂಗಳೂರಿಗರು ತುಂಬ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಯಾಕೆಂದರೆ ಈ ಓಲಾ ಊಬರ್ನಲ್ಲಿ ಓಲಾ ಆಟೋಗಳು ಕೂಡ ಸೇರ್ತವೆ. ಹಾಗಾಗಿ ಓಲಾ ಊಬರ್ ಟ್ಯಾಕ್ಸಿ ನಾಳೆ ಸಂಚಾರ ಇರೋದಿಲ್ಲ ಕಂಪ್ಲೀಟಾಗಿ, ಬೆಂಗಳೂರಿನಲ್ಲಂತೂ ಬಂದ್ ಮಾಡ್ತಾ ಇದ್ದಾರೆ. ಆದರೆ ಲಾರಿ ಸಂಚಾರ ಎಂದಿನಂತೆ ಇರುತ್ತೆ, ಅವರು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. 13ನೇ ತಾರೀಕು ಫೆಬ್ರವರಿ 13ನೇ ತಾರೀಕಿಗೆ ಕನ್ನಡ ಪರ ಹೋರಾಟಗಾರರು ಸರೋಜಿನಿ ಮಹಿಷಿ ವರದಿ ಕರ್ನಾಟಕದಲ್ಲಿ ಜಾರಿಯಾಗಬೇಕು, ಕನ್ನಡದವರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯಮಗಳಲ್ಲಿ ಕನ್ನಡದವರಿಗೆ ಪ್ರಥಮ ಆದ್ಯತೆ ದೊರಕಬೇಕು ಅಂತ ಹೇಳುವ ಉದ್ದೇಶದಿಂದ 13ನೇ ತಾರೀಕಿಗೆ ಕರೆ ಕೊಟ್ಟಿರುವಂತಹ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘವು ನೈತಿಕವಾದ ಬೆಂಬಲವನ್ನು ಈಗಾಗಲೇ ಕೊಡ್ತೇವೆ ಅಂತ ನಾವು ಘೋಷಣೆ ಮಾಡಿದ್ದೇವೆ. ಆದರೆ 12ನೇ ತಾರೀಕಿನ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಸೇರಿ ಮುಷ್ಕರದಲ್ಲಿ ಯಾವ ಥರ ನಾವು ಭಾಗಿಯಾಗ್ಬೋದು ಮತ್ತು ಎಲ್ಲರೂ ಸಂಘಟನೆಯಿಂದ ನಮಗೆ ಒಪ್ಪಿಗೆ ಕೊಡ್ತಾರಾ ಅಂತ ಹೇಳುವ ಇದನ್ನು 12ನೇ ತಾರೀಕು ಸಾಯಂಕಾಲ ನಾವು ಪತ್ರಿಕಾ ಬಿಡುಗಡೆ ಮಾಡ್ತೇವೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಅಷ್ಟರವರೆಗೆ ನಾವು ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಒಂದು ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ನಾವು ಸಭೆ ಮಾಡಿ ಓಲಾ ಊಬರ್ ಚಾಲಕರ ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದನೇ ಎಲ್ಲ ಸಂಘಟನೆಗಳಿಗೂ ಆಹ್ವಾನ ಮಾಡಿದ್ವಿ. ಆ ಒಂದು ಆಹ್ವಾನದ ನಿಟ್ಟಿನಲ್ಲಿ ನಮ್ಮ ಆಟೋ ಚಾಲಕರ ಸಂಘಟನೆಗಳು, ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಎಲ್ಲ ಬಂದು ಈ ಒಂದು
ಬಂದ್ಗೆ ಸಂಪೂರ್ಣ ಬೆಂಬಲನ ವ್ಯಕ್ತಪಡಿಸೋದಕ್ಕೆ ತೀರ್ಮಾನ ಕೈಗೊಂಡಿದ್ದೇವೆ. ಫೆಬ್ರವರಿ 13 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಸೇವೆಗಳು ಯಾವುದೇ ರೀತಿ ಇರೋದಿಲ್ಲ. ಸಂಪೂರ್ಣವಾಗಿ ಎಲ್ಲ ಸಂಘಟನೆಗಳು ಒಮ್ಮತದಿಂದ ಈ ಒಂದು ಬಂದ್ಗೆ ಬೆಂಬಲನ ನೀಡ್ತಾ ಇದ್ದೇವೆ.